ವೆಲ್ಫೇರ್ಸ್ ಮಿನಿಸ್ಟರ್ ಅವರು ಕೂಡ ನಾವು ಮಾತಾಡಿ ಇಲ್ಲಿ ಅವಶ್ಯಕತೆ ಇರತಕ್ಕಂತ ಕೇವಲ ಇವಾಗ ಒಂದು 371 ಬೆಡ್ಸ್ ಅಂದ್ರೆ ಅಲ್ಲಿ ಇರತಕ್ಕಂತ ಡಾಕ್ಟರ್ಸ್ ಆಗಲಿ ಡಿ ಗ್ರೂಪ್ ನರ್ಸ್ ಪ್ಯಾರಾಮೆಡಿಕ್ಸ್ ಏನೇನು ಅವಶ್ಯಕತೆ ಇರ್ತದೆ ಅದೆಲ್ಲ ನೋಡಿ ಅನುಕೂಲ ಆಗ್ತಕ್ಕಂತ ಒಂದು ನಾವು ಪ್ರಯತ್ನ ಮಾಡ್ತೀನಿ ನಾನು ಶೀಘ್ರವೇ ಮಾನ್ಯ ಸಚಿವರಿಗೂ ಕೂಡ ನಾನು ಭೇಟಿ ಆಗ್ತೀನಿ ಇಬ್ಬರು ಸಚಿವರಿಗೂ ಕೂಡ ನಾನು ಭೇಟಿಯಾಗಿ ಶೀಘ್ರವೇ ಅದನ್ನು ಕೂಡ ನಾವು ಪ್ರಾರಂಭ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಹೌದು ಇವಾಗ ಸರಿಯಾಗಿ ರೀತಿಯಿಂದ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಅಪ್ರೂವಲ್ ಅನ್ನು ತಗೊಂಡು ಅಲ್ಲಿ ನಮಗೆ ಸ್ಟಾಫ್ ಏನು ಬೇಕಾಗ್ತದೆ ಅಷ್ಟು ಜನರಿಗೆ ನಾವು ಸರಿಯಾಗಿ ರೀತಿಯಿಂದ ನಾವು ಸರ್ವಿಸ್ ಕೊಡಬೇಕಂದ್ರೆ ಸ್ಟಾಫ್ ಬೇಕಾಗ್ತದೆ ಅದನ್ನು ಕೂಡ ನಾವು ಸೂಕ್ತವಾದ ಕ್ರಮವನ್ನು ತಗೊಳ್ತೀವಿ ಈಗ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಜನರಲ್ ಹಾಸ್ಪಿಟಲ್ಸ್ ಗಳೇನಿವೆ ಇಲ್ಲ ಪಿ ಎಚ್ ಸಿ ಸೆಂಟರ್ಸ್ ಅಂತ ಅಲ್ಲ ನಾವು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂತ ಜನರಲ್ ಆಸ್ಪತ್ರೆಸ್ ಗಳೇನಿರ್ತವೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮದರ್ ಅಂಡ್ ಚೈಲ್ಡ್ ಆಸ್ಪತ್ರೆ ನಾವು ಜವರಿಯಲ್ಲಿ ನಾವು ಮಾಡಿದ್ದೀವಿ ಅಲ್ಲೇ ಒಂದು ಸೆಕೆಂಡ್ರಿ ಮತ್ತು ಟರ್ಷರಿ ಸೆಂಟರ್ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಏನಾದರೂ ಒಂದು ಯಾರಿಗಾದ್ರೆ ಒಂದು ಇನ್ಸಿಡೆಂಟ್ ಆದರೆ ಒಂದು ಹಾರ್ಟ್ ಅಟ್ಯಾಕ್ ಆಗಲಿ ಹೃದಯಾಘಾತ ಏನಾದರೂ ಆದರೆ ಅಲ್ಲಿ ಅವ್ರಿಗೆ ನಾವು ಸ್ಟೆಬಿಲೈಸ್ ಮಾಡಿ ಅವರ ಇ ಸಿ ಜಿಯನ್ನು ನೋಡಿ ಅವರ ಪರಿಸ್ಥಿತಿ ನೋಡಿ ಮತ್ತೆ ಥ್ರಾಂಬೋಲೈಸ್ ಮಾಡ್ತಕ್ಕಂಥ ಏನೇನು ಕೆಲವು ಇರ್ತವೆ ವಿಷಯಗಳು ಸ್ಟೆಬಿಲೈಸ್ ಮಾಡಿ ಅವ್ರಿಗೆ ನಾವು ಕಲಬುರ್ಗಿ ಕಳಿಸ್ತೀವಿ ತೊ ಕಲಬುರ್ಗಿಯಲ್ಲಿ ತಾವು ನೋಡಿದ್ದೀರಿ ಎಮರ್ಜೆನ್ಸಿಯಲ್ಲಿ ತೊ ಆ ಒಂದು ಎಪಿಸೋಡ್ ಆದ ನಂತರ ಅದು ಫಸ್ಟು ಕೆಲವು ನಿಮಿಷಗಳು ಏನಿರ್ತದೆ ಫಸ್ಟ್ ಅವರ್ ಏನು ಹೇಳ್ತೀವಿ ಅದಕ್ಕೆ ನಾವು ಗೋಲ್ಡನ್ ಅವರ್ ಹೇಳ್ತೀವಿ ಕ್ರುಷಿಯಲ್ ಅವರ್ ಹೇಳ್ತೀವಿ ಅದರಿಂದ ಜನರಿಗೆ ನಾವು ಯಾವೊಂದು ರೀತಿ ಭಾಳಷ್ಟು ಸಾವುಗಳು ನಾವು ನೋಡಿದ್ದೀವಿ ನಾನು ಒಬ್ಬ ವೈದ್ಯನಾಗಿ ಇವಾಗ ಎಲ್ಲಾದರೂ ಹಳ್ಳಿಯಲ್ಲಿ ಇರ್ತಕ್ಕಂಥ ಭಾಳಷ್ಟು ಒಂದು ಇನ್ಸಿಡೆಂಟ್ಸ್ ಇರುವಾಗ ಬರುವಾಗ ಆ್ಯಂಬುಲೆನ್ಸಲ್ಲಿ ಜನ ತಮ್ಮ ಉಸಿರನ್ನು ಬಿಡ್ತಾರೆ ಜೀವವನ್ನು ಕಳ್ಕೊಳ್ತಾರೆ ಅದು ಯಾವೊಂದು ರೀತಿಯಿಂದ ನಾವು ಮಾಡೋಕ್ಕಾಗ್ತದೆ ಸಂಪೂರ್ಣವಾಗಿ ಒಂದು ಪ್ರಯತ್ನ ಮಾಡ್ತೀವಿ ಎಲ್ಲ ಎಲ್ಲ ರೀತಿಯಿಂದ ಓಪನ್ ಹಾರ್ಟ್ ಆಗ್ತದೆ ಇಲ್ಲ ಎಕ್ಸ್ಪರ್ಟ್ಸ್ ಬರ್ತಾರೆ ಇಲ್ಲೇ ಸ್ಟೇಷನ್ ಇರ್ತಾರೆ ಇವಾಗ 371 ಈ ಒಂದು 371 ಜಿ ಇದೆ ಅಂದ್ರೆ 371 ನಮ್ಮ ಬೆಡ್ ಹಾಸ್ಪಿಟಲ್ ನಾವು ಏನ್ ಮಾಡ್ತಾ ಇದ್ದೀವಿ ಇದನ್ನು ಅಪ್ಗ್ರೇಡ್ ಮಾಡಿ ಮುಂದೆ ಇನ್ನ ಹೆಚ್ಚು ಪೇಷಂಟ್ಸ್ ಬಂದಿರ್ತಾರೆ ಅವ್ರಿಗೂ ಕೂಡ ನಾವು ಅವಕಾಶ ಮಾಡಿಸ್ಕೊಡ್ತೀವಿ ಸೊ ಓಪನ್ ಹಾರ್ಟ್ ಸರ್ಜರಿಗಳಾಗಲಿ ಮತ್ತೆ ಸ್ಟೆಂಟ್ ಹಾಕೋಕ್ಕಾಗಲಿ ಬೇರೆ ಬೇರೆ ಏನೇನು ಸರ್ಜರಿಸ್ ಇರ್ತದೆ ಬೇರೆ ಎಲ್ಲೂ ಹೋಗೋದ ಅವಶ್ಯಕತೆ ಇಲ್ಲ ಇವಾಗ ತನಕ ಕೆಲವು ಆಸ್ಪತ್ರೆಯಲ್ಲಿ ಏನು ಕೆಲವು ಆಪರೇಷನ್ಸ್ ಏನು ಮಾಡಕ್ಕೆ ಆಗ್ತಿರಲಿಲ್ಲ ಅದೆಲ್ಲ ಇಲ್ಲೇ ಮಾಡಬೇಕಂತ ಆ ಒಂದು ಉದ್ದೇಶದಿಂದ ಇಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾವು ಮಾಡಿದ್ದೀವಿ ಡೈರೆಕ್ಟರ್ಗಳಾಗಿರುವಂತಹ ಬಾಬುರಾವ್ ಈಕರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಇಲ್ಲಿ ಉಪಸ್ಥಿತಿರುವಂತಹ ಮಾಧ್ಯಮದ ಎಲ್ಲ ಮಿತ್ರರು ಎಲ್ಲ ಹಿರಿಯರೇ ಈ ಒಂದು ಯೋಜನೆ ಬಹಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗೆ ತಿಳಿದಿರುವಂತೆ ಸುಮಾರು ಒಂದು 100 ಬೆಡ್ ಇರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಜಯದೇವ ಆಸ್ಪತ್ರೆ ನಾವೇನು ನೋಡಿದ್ದೀವಿ ಅದ ನಂತರ ಮೈಸೂರಲ್ಲಿ ಹಾಗೂ ಹುಬ್ಳಿ ಧಾರವಾಡದಲ್ಲಿ ಮತ್ತು ಈಗ ನಾವೇನು ನೋಡ್ತಾ ಇದ್ದೀವಿ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಜಯದೇವ ಹೃದಯ ಆಸ್ಪತ್ರೆ ಸುಮಾರು 371 ಬೆಡ್ ಇರ್ತಕ್ಕಂಥ ಒಂದು ಕಟ್ಟಡ ಏನಿದೆ ಅದು ಒಂದು ವೀಕ್ಷಣೆ ಇವತ್ತಿನ ದಿವಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಇದು ಮಾಡಿರುವಂತಹ ಒಂದು ವೆಚ್ಚ ಸುಮಾರು ಒಂದು 145 ಕೋಟಿ ವೆಚ್ಚದ ಒಂದು ಕೆಲಸ ಏನಿದೆ ಇದು ಸಂಪೂರ್ಣವಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಅಭಿವೃದ್ಧಿ ಮಂಡಳಿಯಿಂದ ಇದು ಕೊಡಲಾಗಿದೆ ಯಾವ ಒಂದು ರೀತಿಯಿಂದ ಇದು ಕೊಡಲಾಗಿದೆ ಅಂದರೆ ಒಂದು ಹಂತ ಹಂತವಾಗಿ ನಾವು ಕೊಟ್ಟಿದ್ದೀವಿ 2019 ಮತ್ತು 20ನೇ ಒಂದು ಅವಧಿಯಲ್ಲಿ ಸುಮಾರು 37 ಕೋಟಿ 37 ಲಕ್ಷ ಅನುದಾನ ಬಿಡುಗಡೆ ಆಗಿತ್ತು ಅದ ನಂತರ ಸುಮಾರು ಒಂದು 63 ಕೋಟಿ 67 ಲಕ್ಷ ಅದನ್ನು ಅವಾಗಲೂ ಕೂಡ ಬಿಡುಗಡೆ ಆಗಿ ಸುಮಾರು ಒಂದು 100 ಕೋಟಿ 2 ವರ್ಷದಲ್ಲಿ ಬಿಡುಗಡೆ ಆಗಿದೆ ಅದ ನಂತರ
ನಾವು ನಮ್ಮ ಬೋರ್ಡ್ ಮುಖಾಂತರ ನಾವೊಂದು 45 ಕೋಟಿ ಎಲ್ಲ ಸೇರಿಸಿದ್ರೆ ಈಗಾಗಲೇ ಈ ಒಂದು ಕಟ್ಟಡ ಬಹಳ ಶೀಘ್ರದಲ್ಲೇ ಆಗಬೇಕು ಜನರಿಗೆ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗಬೇಕು ಕೇವಲ ಒಂದೇ ಜಿಲ್ಲೆ ಅಷ್ಟಂತಲ್ಲ ಇಡೀ ಈ ಒಂದು ಭಾಗದಲ್ಲಿ ಇರತಕ್ಕಂತ ಎಲ್ಲರಿಗೆ ಅನುಕೂಲ ಆಗಬೇಕು ಯಾರಾದರೆ ಏನಾದರೂ ಹೃದಯ ಒಂದು ಸಮಸ್ಯೆ ಇದ್ದರೆ ಎಲ್ಲರೂ ಬೆಂಗಳೂರು ಹೋಗ್ತಾ ಇದ್ದಾರೆ ಬೆಂಗಳೂರಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನರು ಹೋಗ್ಬೇಕಂದ್ರೆ ಬಹಳ ಒತ್ತಡ ಇರ್ತದೆ ಆದ್ರೆ ಈಗಾಗಲೇ ಸುಮಾರು ವರ್ಷಗಳಿಂದ ನಾವೇನು 130 ಬೆಡ್ ಇರ್ತಕ್ಕಂತ ಒಂದು ಜಯದೇವ ಆಸ್ಪತ್ರೆ ಇವಾಗ ನಡೆಸ್ತಾ ಇದ್ದೀವಿ ಅದರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂತ ಜನರಿಗೆ ಏನು ತೊಂದರೆ ಆಗ್ತಾ ಇತ್ತು ಅವರು ಬಂದು ಬೆಟ್ಟಿ ಅಲ್ಲಿ ಇಲ್ಲಿ ಬಂದು ಹೋಗ್ಬೇಕಂದ್ರೆ ಯಾಕಂದ್ರೆ ನಾವು ನಮ್ಮ ಈ ಒಂದು ಹೃದಯ ರೋಗ ಹೃದಯಾಘಾತ ಅಂದ್ರೆ ಇಟ್ ಈಸ್ ದ ಕ್ರೂಷಿಯಲ್ ಅವರ್ ದ ಗೋಲ್ಡನ್ ಅವರ್ ಫಸ್ಟ್ ಅವರ್ ಆಫ್ಟರ್ ಇದಾದ್ರೆ ಇವಾಗ ಯಾರಿಗಾದ್ರೆ ಒಬ್ರು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಆಗಿರಬಹುದು ಏನಾದ್ರೂ ಒಂದು ಹೃದಯ ಸಮಸ್ಯೆ ಆಗಿರಬಹುದು ಅಂತ ಬಹಳಷ್ಟು ಜೀವನವನ್ನು ನಾವು ಕಾಪಾಡಬಹುದು ತೊಂದರೆ ಆಗ್ಬೋದು ಅವರು ಏನು ತೊಂದರೆಯನ್ನು ಏನು ಎದುರಿಸ್ತಾರೆ ಅದೆಲ್ಲ ನಾವು ಬಗೆಹರಿಸಬೇಕು ಅಂತ ಇದು ಬಹುಶಃ ನಂಗೆ ತಿಳಿದಿರುವಂತೆ ಜುಲೈಗೆ ಮುಗಿಬೇಕಾಗಿತ್ತು ಈ ಒಂದು ಮುಂದೆ ಬರ್ತಕ್ಕಂತ ಸೆಪ್ಟೆಂಬರ್ 17 ತಾರೀಕಿಗೆ ಏನು ಕಲ್ಯಾಣ ಕರ್ನಾಟಕ ಒಂದು ಅಮೃತ ಮಹೋತ್ಸವ ಇದೆ ಅದೇ ದಿವಸ ಉದ್ಘಾಟನೆ ಮಾಡಬೇಕಂತ ನಮ್ಮ ವಿಚಾರ ಇತ್ತು ಆದ್ರೆ ಒಂದು ಮುಂದೋಗಿ 2-3 ಆದ್ರೂ ಕೂಡ ಇಡೀ ಹಳ್ಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂತ ಒಂದು ನಾವು KKRDB ಯೋಜನೆ ಅಡಿಯಲ್ಲಿ ಹಾಗೂ ಜಯದೇವ ಒಂದು ಸಹೋದ್ಯೋಗದಲ್ಲಿ ನಾವು ಸೆಕೆಂಡರಿ ಮತ್ತು ಟರ್ಷರಿ ಸೆಂಟರ್ಸ್ ನಾವು ಮಾಡ್ತೀವಿ ಅಲ್ಲಿ ಜನರಿಗೆ ಯಾಕಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂತ ಜನರಿಗೆ ಏನಾದ್ರೂ ಒಂದು ತೊಂದರೆ ಆದ್ರೆ ಅವ್ರಿಗೆ ತುರ್ತಾಗಿ ಆ ಒಂದು ಕ್ರೂಷಿಯಲ್ ಅವರ್ ಮತ್ತೆ ಒಂದು ಗೋಲ್ಡನ್ ಅವರ್ ಅಂತ ನಾವೇನ್ ಹೇಳ್ತೀವಿ ಒಂದು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಆಗ್ಲಿ ಒಂದು ಹೃದಯಾಘಾತ ಆಗ್ಲಿ ಆಗಿ ಒಂದ್ ತಾಸಲ್ಲಿ ನಾವು ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಒಂದು ಆಂಬ್ಯುಲೆನ್ಸ್ ಮುಖಾಂತರ ಇಲ್ಲಿ ಆಸ್ಪತ್ರೆ ನಾವು ಕಳಿಸ್ತಕ್ಕಂತ ಒಂದು ವಿಚಾರ ಕೂಡ ನಾವು ಮಾಡಿದ್ದೀವಿ ತಾವು ನೋಡ್ತಾ ಇದ್ರಿ ಬಹಳ ಒಳ್ಳೆ ರೀತಿಯಿಂದ ಈ ಒಂದು ಕಟ್ಟಡ ಏನು ಆಗ್ತಾ ಇದೆ ಆದ್ರೆ ಶೀಘ್ರಗತಿಯಲ್ಲಿ ಡಿಸೆಂಬರ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ಮುಖಾಂತರ ಮತ್ತೆ ಎಲ್ಲ ಹಿರಿಯ ನಾಯಕರ ಮುಖಾಂತರ ಇದರ ಒಂದು ಉದ್ಘಾಟನೆ ಮಾಡಬೇಕು ಅಂತ ನಾವು ನಮ್ಮ ಒಂದು ಉದ್ದೇಶ ಇದೆ ತೊ ಈ ಒಂದು ಕಾರಣಕ್ಕಾಗಿ ಇವಾಗ ನಾವು ನೋಡ್ತಾ ಇದ್ದೀವಿ ಬಹಳ ಒಂದು ತ್ವರಿತಗತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಕೆಲಸ ಮಾಡಿ ಈ ಒಂದು ಭಾಗದ ಜನರಿಗೆ ನಾವು ಲೋಕಾರ್ಪಣೆ ಕೂಡ ನಾವು ಮಾಡ್ತೀವಿ ಈಗ ಅನುಕೂಲ ಆಗ್ತದೆ ಇದು ಸಂಪೂರ್ಣವಾಗಿ ಇರ್ತಕ್ಕಂತ ಇವಾಗ ಮೊನ್ನೆ 24 ತಾರೀಕಿಗೆ ಮಾರ್ಚಲ್ಲಿ ಇರ್ತಕ್ಕಂತ ಒಂದು ಕೊನೆಯ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಸುಮಾರು 182.65 crore ವೆಚ್ಚದ ಒಂದು ಅನುಮೋದನೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲ ರೀತಿಯಿಂದ ಹಣ ಯಾವ ರೀತಿಯಿಂದ ಒಂದು ಸದುಪಯೋಗ ಆಗ್ತಾ ಇದೆ ಎಲ್ಲವನ್ನು ನೋಡಿ ಇಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ